ಈ ಉಸಾಬರಿನೇ ಬೇಡ ಅನ್ನುವಂಥ ಧೈರ್ಯ ಹೆಂಗ್ ಬರುತ್ತೆ ನನಗಂತೂ ಅರ್ಥ ಆಗೋದಿಲ್ಲ ಏನು ನಿಮ್ಗೆ ಏನಾದ್ರು ಅರ್ಥ ಆಗುತ್ತೆ ಎಲೆಕ್ಷನ್ ಟೈಮಲ್ಲಿ ಇಂಥವು ಯಾವುದೂ ಕೂಡ ಫ್ರೀ ಕೊಡುವಂಥದನ್ನ ಬಿಟ್ಬಿಟ್ಟು ನಾವು ಬರೀ ಇಷ್ಟೇ ಹೇಳ್ಕೊಂಡು ನಾರ್ಮಲ್ ಬಜೆಟ್ ಕೊಟ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇಲ್ಲ ಇದು ನಮಗೆ ಆಶ್ಚರ್ಯ ಆಗಿರುವಂಥದ್ದು ಬಹಳ ಇದು ಯಾಕಂದ್ರೆ ಇದು ಒಂದು ಇವತ್ತು ಐತಿಹಾಸಿಕ ದಿನ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ನಮಗಿತ್ತು ನಾವಂತೂ ವೈಯಕ್ತಿಕವಾಗಿ ಕಾಯ್ತಾ ಇದ್ವಿ ನೋಡಿ ಐವತ್ತು ವರ್ಷಗಳಲ್ಲೇ ಇಲ್ದಂತಹ ನಿರುದ್ಯೋಗ ಪ್ರಮಾಣ ಅತಿ ಹೆಚ್ಚಿದೆ ಇವರು ಬಡತನ ರೇಖೆಗಿಂತ ಜನ ಮೇಲೆ ಎಷ್ಟೇ ಬಂದಿದ್ದಾರೆ ಅಂತ ನೀತಿ ಆಯೋಗ ಏನು ಹೇಳಿದ್ರು ಕೂಡ ಎನ್ ಎಸ್ ಎಸ್ ಓ ಏನು ಹೇಳುತ್ತೆ ಅಂದರೆ ಸುಮಾರು ಅರವತ್ತೊಂದು ಪರ್ಸೆಂಟು ಅಸಂಘಟಿತ ಕಾರ್ಮಿಕರು ಕೇವಲ ನೂರು ದಿನದ ಕಾಮಗಾರಿ ಕೆಲಸ ಮಾತ್ರ ಸಿಗ್ತಾ ಇದೆ ಅವರಿಗೆ ಆಮೇಲೆ ಗ್ರಾಜ್ಯೇಟ್ಸ್ ಹದಿನಾಲ್ಕು ಪರ್ಸೆಂಟ್ ಎರಡ್ ಸಾವಿರದ ಹದಿನೈದರಿಂದ ಗ್ರಾಜ್ಯುಯೇಟ್ ಆಗಿರೋದು ಹದಿನಾಲ್ಕು ಪರ್ಸೆಂಟ್ ಇಡೀ ದೇಶದಲ್ಲಿ ಗ್ರಾಜುಯೇಟ್ಸ್ ನಿರುದ್ಯೋಗದಿಂದ ಇದ್ದಾರೆ ಅಂತ ತೋರಿಸುತ್ತೆ ಸೊ ಹಿಂಗಿರ್ಬೇಕಾದ್ರೆ ಇವರು ಉದ್ಯೋಗ ಸೃಷ್ಟಿಗೆ ಪಿ ಎಫ್ ಮತ್ತೆ ಇ ಐ ಅಲ್ಲಿ ತುಂಬಾ ಹೆಚ್ಚಿನ ರಿಜಿಸ್ಟ್ರೇಷನ್ ಆಗ್ತದೆ ಅಲ್ಲ ಏಳು ಕೋಟಿ ಒಟ್ಟು ಇವತ್ತು ಇ ಪಿ ಅಕೌಂಟ್ ಇರೋದು ಕಳೆದ ಒಂಬತ್ತು ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಎರಡು ಪಟ್ಟು ದ್ವಿಗುಣ ಆಗಿದೆ ಹೌದು ಅದು ಅದು ಜಾಬ್ ಕ್ರಿಯೇಟ್ ಹೌದಾ ಅಲ್ವಾ ಹೌದು ಪ್ಲೀಸ್ ಕರೆಕ್ಟ್ ಮಾಡಿ ಎಫ್ಫೈ ಮಾಡಿ ಖಂಡಿತ ನಿಗುಣ ಆಗಿರೋದು ನೋಡಿದ್ರೆ ಉದ್ಯೋಗಾವಕಾಶ ಸಿಕ್ಕಿದೆ ಇನ್ನು ಕೂಡ ಇವತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಕೋಟಿ ಮಿಸ್ಲಿಟ್ಟಿದ್ದಾರೆ ಕಳೆದ ನಾಲ್ಕು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಮೂರು ಪಟ್ಟಿ ಇದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗೋದ್ರಿಂದ ಉತ್ಪಾದನೆ ವಲಯ ಚೇತರಿಕೆ ಕಾಣುತ್ತೆ ಹೆಚ್ಚಾಗುತ್ತೆ ಮೇಕ್ ಇನ್ ಇಂಡಿಯಾಗೆ ಒತ್ತು ಸಿಗುತ್ತೆ ನಂತರ ಉದ್ಯೋಗಗಳು ಸಿಗುತ್ತೆ ಹೌದು ಜಾಬ್ ಕ್ರಿಯೇಷನ್ ಆಗುತ್ತೆ ಮತ್ತು ಪಿ ಎಫ್ ಏನಿದೆ ಇದು ನಮ್ಗೆ ಜಾಬ್ ಗಳು ಸಿಕ್ಕಿದೆಯಾ ಇಲ್ವಾ ಅನ್ನೋದು ಗೊತ್ತಾಗೆನ್ಸ್ ಹದಿಮೂರವರೆ ಕೋಟಿ ಇದ್ದಂತ ಇ ಪಿ ಎಫ್ ಅಕೌಂಟ್ ಇವತ್ತು ಇಪ್ಪತ್ತೇಳು ಕೋಟಿ ಡಬಲ್ ಆಗೋಗ್ಬಿಟ್ಟಿದೆ ಈಗ ಜಿ ಎಸ್ಟಿ ಇಂಪ್ಲಿಮೆಂಟೇಶನ್ ಆದ್ಮೇಲೆ ನೋಡಿ ಎಲ್ಲಾ ತರ ಅಸಂಘಾ ನಂತರ ದ್ವಿಗುಣಗೊಂಡಿದೆ ಹಿಂದೆ ಸಾಲ ಕೂಡ ಡಬಲ್ ಆಗಿದೆ ಒಂದು ಲಕ್ಷ ಇತ್ತು ತಲಾದಾಯ ಇವತ್ತು ಎರಡ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಬಂದು ತಲುಪಿದೆ ಈಗ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸಾಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಪ್ರತಿ ಪರ್ಸೆಂಟ್ ಮೇಲೆ ಸಾಲ ಹೆಚ್ಚಾಗಿದೆ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ ಈ ಅಸಂಘಟಿತವಾಗಿತ್ತಲ್ಲ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಅದೆಲ್ಲ ಎಸ್ ಟಿ ಬಂದ ಮೇಲೆ ಆರ್ಗನೈಸ್ಡ್ ಆಯಿತು ಎಲ್ಲ ಕಂಪನಿಗಳು ರಿಜಿಸ್ಟ್ರೇಷನ್ ಆಗೋದು ಈವನ್ ಸ್ಮಾಲೆಸ್ಟ್ ಸರ್ವಿಸ್ ಪ್ರೊವೈಡರ್ ಕೂಡ ಐದು ಜನ ಹತ್ತು ಜನ ಕೆಲಸಗಾರರ ಸ್ಮಾಲೆಸ್ಟ್ ಸರ್ವಿಸ್ ಪ್ರೊವೈಡರ್ ಕೂಡ ಇವತ್ತು ಜಿ ಎಸ್ ಟಿ ನೆಟ್ ಬಂದು ಅವರು ಕೂಡ ಒಂದು ಕಂಪನಿ ತರ ರಿಜಿಸ್ಟರ್ ಮಾಡಿಕೊಂಡು ಎಲ್ ಎಲ್ ಪಿ ನೋ ಪ್ರೈವೇಟ್ ಲಿಮಿಟೆಡ್ ಲಿಮಿಟೆಡ್ ಐ ಅಗ್ರಿ ದಟ್ಸ್ ನಾಟ್ ಜಾಬ್ ಕ್ರಿಯೇಷನ್ ಜಾಬ್ ಕ್ರಿಯೇಷನ್ ವೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ವೈಟ್ಸ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಬಂದು ಉದ್ಯಮ ಉದ್ಯಮಿ ಶುರುವಾಗಿ ಉದ್ಯೋಗ ಶುರುವಾಗ್ತಲ್ಲ ಅದು ಎರಡ್ ಕೋಟಿ ಉದ್ಯೋಗ ಅಂತ ಹೇಳಿದ್ರಲ್ಲ ಅವರು ಒಂದ್ ಒಂದು ಉತ್ತರ ಹೇಳಿ ನಂಗೆ ಉದ್ಯೋಗ ಏನು ಉದ್ಯೋಗನಾಲ್ವಾ ಜಿಎಸ್ಟಿ ಜಿಎಸ್ಟಿ ಆದ್ಮೇಲೆ ಇಡೀ ದೇಶದಲ್ಲಿ ಜಿಎಸ್ಟಿ ಇಂಪ್ಲಿಮೆಂಟ್ ಆಗಿದ ತಕ್ಷಣನೇ ವಿತ್ ಇನ್ ಸಿಕ್ಸ್ ಮಂತ್ಸ್ ಅಲ್ಲಿ ಎಂಟು ಲಕ್ಷ ಉದ್ಯಮಗಳು ಇದ್ದಂತವು ಎಕ್ಸಿಸ್ಟಿಂಗ್ ಇದ್ದವು ಕ್ಲೋಸ್ ಆದವು ಈ ಕೊರೋನಾ ಬಂತಲ್ಲ ಕೊರೋನಾ ಬಂದ ಮೇಲೆ ಸುಮಾರು ನಾಲ್ಕು ಕೋಟಿ ಜನ ಅದು ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ಕಂಪನಿಗಳು ನಾಲ್ಕು ಕೋಟಿ ಜನ ಉದ್ಯೋಗ ಕಲ್ಕೊಂಡಿದ್ದಾರೆ ಬದುಕ್ತಾನೆ ಇಲ್ಲ ಇಲ್ಲ ಜೀವನಾಂಶಕ್ಕೆ ಮಾಡ್ಲೇಬೇಕು ಮಾಡಲೇಬೇಕು ಅಲ್ಲ ಪಕೋಡಾ ಮಾರಿ ಜೀವನ ಮಾಡ್ಬೇಕು ಉದ್ಯೋಗ ಅಲ್ವಾಡ ಜೀವನ ಮಾಡೋದು ನೀವು ಉದ್ಯೋಗ ಅಂತೀರಾ ನನಗೆ ಜಾಸ್ತಿ ದುಡಿತಾನೆ ಅನಿವಾರ್ಯತೆಗಾಗಿ ದುಡಿಮೆ ಮಾಡೋದನ್ನ ಸರ್ಕಾರ ಕೊಟ್ಟ ಉದ್ಯೋಗ ಅಂತ ಅಂತಂದ್ರೆ ಅದಕ್ಕೆ ಹಾಸ್ಯ ನೀವು ಹಾಸ್ಯ ಅಂತ ಕರೆಯಕ್ಕೆ ಹೋಗ್ಬೇಡಿ ಯಾರೋ ಒಬ್ಬನು ತನ್ನ ಪಡೆ ನಡೆಸೋಕೋಸ್ಕರ ದುಡಿಯುವಂತವನ

ಯಾವ ಉದ್ಯೋಗನು ಸಿಕ್ಕಿಲ್ಲ ಅಂದ್ರೆ ಜನ ಬದುಕ್ಬೇಕು ಆ ಬದುಕು ಏನೋ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತು ಸಾರಿ ಐದ ಉದ್ಯೋಗ ಗೌಡ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪಕೋಡ ಮಾಡ್ತಾ ಇದ್ನಲ್ಲ ಅವನಿಗೆ ಉದ್ಯೋಗ ಇಲ್ಲ ಅಂತ ಕರೀಲ

ಜೆ ಪಿ ಬಿಟಿ ಬರ್ತಾರಾ ಬಿಜೆಪಿ ಎದುರುಗಡೆ ಒಂದು ಒಡೆ ಬೋಂಡಾ ಅಂಗಡಿ ಹಾಕ್ತಾನೆ ಸರ್ ನಾನು ಹತ್ರ ಸುಮ್ನ ಕೇಳಿದೆ ಒಡೆ ಬೋಂಡಾ ಆಗಲಿ ಅಲ್ಲಿ ಒಂದು ಮೋದಿ ಫೋಟೋ ಹಾಕೊಂಡಿದ್ದೆ ಏ ಮೋದಿ ಫೋಟೋಕ್ಕೂ ನೀನು ಒಡೆ ಬೋಂಡಕ್ಕೆ ಏನೇ ಸಂಬಂಧ ಸರ್ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಲೋನ್ ಕೊಟ್ಟಿದ್ದಾರೆ ಸರ್ ಫ್ರೀ ಲೋನ್ ವಿತೌಟ್ ಇಂಟ್ರೆಸ್ಟ್ ವಿತೌಟ್ ಇಂಟ್ರೆಸ್ಟ್ ಸರ್ ನಾವು ಬೋಂಡ ನಾವು ಹೋಗಿ ಬೋಂಡ ತಿನ್ಬಿಟ್ಟು ಹದಿನೆಂಟು ರೂಪಾಯಿ ಬಿಲ್ ಐತೆ ಸರ್ ನಾನು ಫೋನ್ ಪೇ ಸರ್ ಸರ್ ಅವ್ನು ಎಷ್ಟು ಖುಷಿಯಾಗಿದ್ದಾನೆ ಸರ್ ಬ್ಯಾಂಕ್ ಅವ್ರಿಗೆ ಈಗ ನೆಕ್ಸ್ಟ್ ಐವತ್ತು ಸಾವಿರ ರೂಪಾಯಿ ಬಡ್ಡಿ ಇಲ್ಲದೆ ಕೊಡ್ತಾರೆ ಸರ್ ಮೊನ್ನೆ ನಾನು ವಿಕಸಿತ ಭಾರತ್ ಪ್ರೋಗ್ರಾಮಲ್ಲಿ ನಾನು ರಾಮನಗರದಲ್ಲಿದ್ದೆ ಸರ್ ಇದೇ ಡಿ ಕೆ ಶಿವಕುಮಾರ್ ಎಂ ಪಿ ಕ್ಷೇತ್ರದ ಒಂದು ಬ್ಯಾಂಕಿಂದ ಅವನಿಗೆ ಸೀಟ್ ಸೆಂಟ್ರಿಂಗ್ ಹೊಡಿತಾರ ಸರ್ ಮನೆಗೆ ಹತ್ತು ಲಕ್ಷ ರೂಪಾಯಿ ಅವನಿಗೆ ವಿತೌಟ್ ಇಂಟ್ರೆಸ್ಟು ಅವನಿಗೆ ಸಾಲ ಕೊಟ್ಟರು ಸರ್ ಸರ್ ಕಣ್ಣೀರು ಹಾಕ್ಬಿಟ್ಟೆ ಅವನು ಮನೆಗೆ ಸೀಟ್ ಸೆಂಟ್ರಿಂಗ್ ಕೊಡೋರೆ ಮೇಸ್ತ್ರಿಗಳು ನನಗೆ ದುಡ್ಡೆ ಕೊಡೋಲ್ಲ ಇವತ್ತು ಕೇಂದ್ರ ಸರ್ಕಾರ ಹತ್ತು ಲಕ್ಷ ರೂಪಾಯಿ ನನಗೆ ವಿಥೌಟ್ ಇಂಟ್ರೆಸ್ಟ್ ನನಗೆ ಸಾಲ ಕೊಟ್ಟಿದೆ ಸರ್ ಹತ್ತು ಕೋಟಿ ರೂಪಾಯಿ ಬಿಲ್ಡಿಂಗಿಗೆ ನಾನು ಸೈಟ್ ಸೆಂಟ್ರಿಂಗ್ ಮೆಟೀರಿಯಲ್ ಪರ್ಚೇಸ್ ಮಾಡಿ ಕೊತ್ತೀನಿ ಅಂತ ಹೇಳಿ ಎಂಪ್ಲಾಯ್ಮೆಂಟ್ ಅನ್ನೋದು ಸರ್ ಬಿ ಎಚ್ ಎಲ್ ಅಲ್ಲಿ ಕೆಲಸ ಮಾಡೋರು ಮಾತ್ರ ಎಂಪ್ಲಾಯ್ಮೆಂಟು ಎಚ್ ಎಲ್ ಅಲ್ಲಿ ಕೆಲಸ ಮಾಡೋ ಮಾತ್ರ ಎಂಪ್ಲಾಯ್ಮೆಂಟು ದೂರದರ್ಶನ ಕೆಲಸ ಮಾಡೋದು ಮಾತ್ರ ಎಂಪ್ಲಾಯ್ಮೆಂಟು ಪಬ್ಲಿಕ್ ಟಿವಿನಲ್ಲಿ ಕೆಲಸ ಮಾಡೋ ಎಂಪ್ಲಾಯ್ಮೆಂಟ್ ಅಲ್ಲ ಅನ್ನೋಂಥದ್ದು ಅಲ್ಲ ಇದು ಎಂಪ್ಲಾಯ್ಮೆಂಟ್ ಸರ್ ಕ್ರಿಯೇಟ್ ಆಗಿದೆ ಸರ್ ನೀವು ಒಂದ್ ಕಾಲದಲ್ಲಿ ಐ ಟಿ ಹದಿನಾರು ಸಾವಿರ ಜನ ಕೆಲಸ ಮಾಡಿ ಅಂತ ಇಲ್ಲ ಇಲ್ಲ ಟೇಸ್ಟಿಗೆ ನನಗೆ ಎಷ್ಟು ಸಲ ಅನ್ಸುತ್ತೆ ನಾನು ಕುಕಿಂಗ್ ಅಲ್ಲಿ ಒಂದಿಷ್ಟು ತುಂಬಾ ಆಸೆ ಸರ್ ನನಗೆ ನಾನು ಜನರಿಗೆ ನನ್ನ ಕೈಯಾರೆ ಕೊಡಬೇಕು ಅಂತ ಆಸೆ ಇದೆ ನಾನು ಹೋಗಿ ಕೊಡ್ತೀನಿ ಅದು ನನ್ನ ವ್ಯಾಪಾರ ದೃಷ್ಟಿಯಿಂದ ನೋಡ್ತೀನೋ ಅಥವಾ ನನ್ನ ಆಸೆಯಿಂದ ನೋಡ್ತೀನೋ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಕರೆಕ್ಟ್ ಡಿಫ್ರೆಂಟ್ ಇಶ್ಯೂ ಅದನ್ನ ನೀವು ಅದು ಉದ್ಯೋಗ ಅಲ್ಲ ಅವ್ನು ಅನಿವಾರ್ಯತೆಯಿಂದ ಇದೆ ಅಂದ್ರೆ ನೋ ದಟ್ಸ್ ನೋಟ್ ತರಕಾರಿ ಮಾರಕ್ ನಿಂತಾನೆ ನನಗೆ ಎಂಬಿಬಿಎಸ್ ಆದವರು ಕಾನ್ಸ್ಟೇಬಲ್ ಆಗಿದ್ದಾರೆ ಸರ್ ಎಂಬಿಬಿಎಸ್ ಎಂಬಿಬಿಎಸ್ ಆದವರು ಕಾನ್ಸ್ಟೇಬಲ್ ಆಗಿದ್ದಾರೆ ತಪ್ಪೇನು 25000 ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರು ಯಾರು ಯಾರು ಕಾರಣ ಇರೋದಕ್ಕೆ ಅದ್ರಿಂದ 19 ಲೋ ನೋ ಮುಗಿಸ್ತಾ ಇದೀನಿ ಇದು ಪ್ರತಿಷ್ಠೆಯನ್ನ ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಓದಿದೀನಿ ನನಗೆ ಪ್ರತಿಷ್ಠೆ ಇದೆ ಅಂತಂದ್ರೆ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅಪ್ಪ ಮಾಡಿದ ದುಡ್ಡಲ್ಲಿ ಜೀವನ ಮಾಡ್ಕೋಬೇಕಷ್ಟೆ ನಾನು ಓದಿರೋದಕ್ಕಿಂತಲೂ ನನಗೇನಿದೆಯೋ ನಾನು ಕೆಲಸ ಮಾಡ್ತೀನಿ ಅನ್ನೋದು ಅದು ನಿಜವಾದಂಥ ಉದ್ಯೋಗ